ವೆಲ್ಕಮ್ ಟು ಫ್ಯಾಮಿಲಿ ಫ್ರೆಂಡ್ಸ್, ಎಲ್ಲರೂ ಇದ್ರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಭಾಳ ಬೇಗ ಬಂದುಬಿಟ್ಟಿದ್ದೀನಿ ರಿಡೀಮ್ ಕೋಡ್ ಅಂತ ಹೇಳ್ಬಿಟ್ಟು, ನಾನು ತಮ್ಮನೇದಲ್ಲಿ ಬೇರೆ ಹಾಕಿದ್ದೀನಿ. ಸೊ ಸಾರಿ ಫ್ರೆಂಡ್ಸ್, ಹೇಳಬೇಕು ಅಂತಂದರೆ ಲಾಸ್ಟ್ ಟೈಮು ರಿಡೀಮ್ ಕೋಡ್ನ ಎಲ್ರಿಗೂ ಕೊಟ್ಟಿದ್ದೆ, ಬಟ್ ಯಾಕೆಂದರೆ ಈ ಇದರಲ್ಲಿ ಕೊಡಲಿಲ್ಲ. ಈ ರಿಡೀಮ್ ಕೋಡ್ ಎಲ್ಲೂ ಮೆನ್ಷನ್ ಮಾಡಿಲ್ಲ. FFW ಸೀರೀಸ್ದು ನಡೀತಾ ಇರೋದು ವರ್ಲ್ಡ್ ಸೀರೀಸ್ದು. ಏನಕ್ಕೆ ಅಂತಂದರೆ ಲಾಸ್ಟ್ ಟೈಮ್ ರಿಡೀಮ್ ಕೋಡ್ ಅವ್ರು ಕೊಟ್ಟಾಗ ಹೇಳಬೇಕು ಅಂತಂದರೆ ಕೆಲವೊಬ್ಬರು ರಿಡೀಮ್ ಮಾಡಿಕೊಂಡ್ರು, ಕೆಲವೊಬ್ಬರು ರಿಡೀಮ್ ಮಾಡಿಕೊಳ್ಳಿಲ್ಲ, ಅದಕ್ಕೋಸ್ಕರನೇ ಕೊಡಲಿಲ್ಲ. ಫ್ರೆಂಡ್ಸ್ ಹೇಳಬೇಕು ಅಂತಂದರೆ ಏನಕ್ಕೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಬಟ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹಾಗೇ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ 450,000 ಮೈಲ್ಸ್ಟೋನ್ನ ಕಂಪ್ಲೀಟ್ ಮಾಡಿದಿರ ಎಲ್ಲರೂ ಸೇರಿಕೊಂಡು. ಹಾಗೆಯೇ ಫ್ರೆಂಡ್ಸ್ ಹೇಳಬೇಕು ಅಂತಂದರೆ ಮೈಲ್ಸ್ಟೋನ್ ಕಂಪ್ಲೀಟ್ ಆದ ತಕ್ಷಣ ಐಟಮ್ಗಳು ಬರಲಿಲ್ವಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಜನ ಬೇಜಾರು ಮಾಡ್ಕೊಂಡಿದ್ರ. ಹಾಗೆಯೇ ಗರೇನಾದರೂ ಸ್ವಲ್ಪ ಜನ ಉಗಿದಿದ್ದೀರ. ಸೊ ಅದಕ್ಕೆ ಎಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಐಟಮ್ ಅನ್ನೋದ್ರ ಬಗ್ಗೆ ವಿಡಿಯೋನ ಹಾಕ್ತಿದ್ದೀನಿ ಫ್ರೆಂಡ್ಸ್. ಬೇಗನೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಫ್ರೆಂಡ್ಸ್. ಒಂದು ಚಿಕ್ಕ ಇಂಟ್ರೋ ಜೊತೆಗೆ ಮರೀದೇನೆ ಫುಲ್ ವಿಡಿಯೋನ ನೋಡಿ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ಬೇಜಾರು ಹಾಕೋಬೇಡಿ, ಬಂದಿಲ್ಲ ಅಂದ್ಬಿಟ್ಟು ಬನ್ನಿ ಫ್ರೆಂಡ್ಸ್, ವಿಡಿಯೋ ನೋಡೋಣ. ಫ್ರೆಂಡ್ಸ್ ಇಲ್ಲಿ ನೋಡೋದಾದರೆ ಹೇಳಬೇಕು ಅಂತಂದರೆ FFWS ವರ್ಲ್ಡ್ ಸೀರೀಸ್ನ 450,000 ವ್ಯೂಸ್ ಕಂಪ್ಲೀಟ್ ಆಗಿದೆ. ಹಾಗೆಯೇ ಫ್ರೆಂಡ್ಸ್ ಹೇಳಬೇಕು ಅಂತಂದರೆ ಐಟಮ್ಗಳು ವ್ಯೂಸ್ ನೋಡಿದ ತಕ್ಷಣವೇ ಆಗಿಬಿಟ್ಟಿರುತ್ತೆ ಅಂತ ನೀವೆಲ್ಲರೂ ಅಂದ್ಕೊಂಡಿರ್ತೀರ. ರಿಡೀಮ್ ಕೋಡ್ ಕೊಟ್ಟಿದ್ರೆ ನಿಜವಾಗ್ಲೂ ಈ ಟೈಮಲ್ಲಿ ಆಗಿರ್ತಿತ್ತು, ಬಟ್ ರಿಡೀಮ್ ಕೋಡ್ ಎಲ್ಲೂ ಇದು ಮಾಡಲಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು, ಈವೆಂಟ್ ಒಳಗಡೆ ಹೋದ ತಕ್ಷಣ FFWS ಒಳಗಡೆ ಮೂರು ಥರ ಒಂದು ಕ್ಲೈಮ್ ಮಾಡ್ಕೊಳ್ಳೋಕೆ ಆಪ್ಷನ್ಸ್ ಕೊಡ್ತಾನೆ. ಹೇಳಬೇಕು ಅಂತಂದರೆ ಇಲ್ಲಿ ನೀವು ಕ್ಲೈಮ್ ಮಾಡ್ಕೋಬೇಕಾಗುತ್ತೆ, ಗೇಮಲ್ಲಿ ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಲಾಸ್ಟ್ ಟೈಮು ರಿಡೀಮ್ ಕೋಡ್ ಕೊಟ್ಟಾಗ ಕೆಲವೊಂದು ಜನ ರಿಡೀಮ್ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಸೊ ಅದಕ್ಕೋಸ್ಕರನೇ ಅವನು ರಿಡೀಮ್ ಕೋಡ್ನ ಈ ಟೈಮಲ್ಲಿ ಕೊಡಲಿಲ್ಲ. ಹೇಳಬೇಕು ಅಂತಂದರೆ ನಿಮಗೆ ಗೇಮಲ್ಲೇ ಆ್ಯಡ್ ಮಾಡ್ತಾರೆ ಫ್ರೆಂಡ್ಸ್. ಇವತ್ತು ನೈಟು 12 ಗಂಟೆ ಆಗಿರ್ಬೋದು, ಇಲ್ಲಾಂದ್ರೆ ನಾಳೆ ಈವೆಂಟಲ್ಲಿ ಅಥವಾ ಆ್ಯಡ್ ಮಾಡ್ತಾರೆ. ಹೇಳಬೇಕು ಅಂತಂದರೆ ಗೇಮಲ್ಲೇ ಆ್ಯಡ್ ಆಗುತ್ತೆ ಫ್ರೆಂಡ್ಸ್, ನೀವು ಗೇಮಲ್ಲೇ ತೊಗೋಬೋದು. ಬಟ್ ಇಲ್ಲಿ ಯಾವ ಥರ ನಿಮ್ಗೆ ಮೋಸ ಆಗಲ್ಲ ಗರೇನಾ ಕಡೆಯಿಂದ ಹೇಳಬೇಕು ಅಂತಂದರೆ ಮೋಸ ಆಗಿದೆ, ಫೇಕ್ ವಿಡಿಯೋ ಮಾಡಿಬಿಟ್ರು ಅಂತೇಳಿ ಎಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಹಾಗೆಯೇ ಎಲ್ಲರೂ ಬೈಕೊಳ್ತಾನೂ ಇದ್ದೀರಾ ಗರೇನಾದವ್ರಿಗೆ, ಅವ್ರು ಗರೇನಾದ್ರೂ ಮೋಸ ಮಾಡಿಬಿಟ್ರು ಬ್ರೋ ಕೊಡ್ತಾನೆ ಇಲ್ಲ ಬ್ರೋ ಹಾಗೆ ಅಂತ. ಸೊ ಇಲ್ಲಿ ಯಾವುದು ಕೊಡ್ತಾ ಇಲ್ಲ ಬ್ರೋ. ರಿಡೀಮ್ ಕೋಡ್ ಕೊಟ್ಟಿದ್ರೆ ನಿಜವಾಗ್ಲೂ ಸಿಗೋದೇನೋ, ರಿಡೀಮ್ ಕೋಡ್ ಸಿಗಲಿಲ್ಲ. ನಾನು ಅದಕ್ಕೋಸ್ಕರ ತಮ್ಮನೆಲ್ಲಲ್ಲಿ ರಿಡೀಮ್ ಕೋಡ್ ಅಂತ ಹಾಕಿದ್ದೀನಿ ಅಂದ್ಬಿಟ್ಟು ವಿಡಿಯೋ ನೋಡಕ್ಕೆ ಬಂದಿದ್ದೀರಾ. ಸೊ ಸಾರಿ ಅಂತ ಹೇಳ್ತೀನಿ ತಮ್ಮನೆಲ್ಲಲ್ಲಿ ಆ ಥರ ಹಾಕಿದ್ದಕ್ಕೆ. ಬಟ್ ನಿಮ್ಮ ಗೇಮಲ್ಲಿ ಆ್ಯಡ್ ಆಗುತ್ತೆ ಬ್ರೋ, ಗೇಮಲ್ಲಿ ಆ್ಯಡ್ ಆಗುತ್ತೆ. ಬಟ್ ಎಲ್ಲರೂ ಹೋಗ್ಬಿಟ್ಟು ನೀವು ನಾಳೆಕೆಗೆ ಅಥವಾ ನಾಡಿದ್ದು ಆದರೂ ಆಗ್ಬಿಟ್ಟು, ಬಟ್ 2 ಡೇಸ್ ಟೈಮ್ ತೊಗೊಳ್ಳುತ್ತೆ. ಬಟ್ ಈ ಇವೆಂಟಲ್ಲಿ ನಿಮ್ಮ ಗೇಮಲ್ಲೇ ಆ್ಯಡ್ ಮಾಡ್ತಾರೆ, ನೀವು ಗೇಮಲ್ಲಿ ಹೋಗ್ಬಿಟ್ಟು ತೊಗೋಬೋದು. ಹಾಗೆ ಕ್ಯಾರೆಕ್ಟರ್ಗಳನ್ನು ಗೇಮಲ್ಲೇ ಆ್ಯಡ್ ಆಗುತ್ತೆ, ಹಾಗೆ ಗ್ಲೋವಲ್ ಸ್ಕಿನ್ನು ಆ್ಯಡ್ ಆಗುತ್ತೆ. ನಾ ಗ್ಲೋವಲ್ದಲ್ಲಿ ಸಜೆಸ್ಟ್ ಮಾಡೋದಾದರೆ ನಾನು ರೆಡ್ ತೊಗೋಬೇಕಂತಿದ್ದೀನಿ. ಹಾಗೆಯೇ ಹೇಳಬೇಕು ಅಂತಂದರೆ OP ಆಗಿರೋಂಥ ಒಂದು ಅಪ್ಡೇಟು ಹಾಗೆಯೇ ಫ್ರೆಂಡ್ಸ್ ನಿಮ್ಮ ಗೇಮಲ್ಲಿ ಆ್ಯಡ್ ಆಗುತ್ತೆ. ಬಟ್ ಸೊ ವೇಟ್ ಮಾಡಿ, ಮೈಲ್ಸ್ಟೋನ್ ಕಂಪ್ಲೀಟ್ ಆಗಿದೆ, 450,000 ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗೇಮಲ್ಲಂತೂ ಎಕ್ಸಾಕ್ಟ್ಲಿ ಆಗಿ ಆ್ಯಡ್ ಆಗುತ್ತೆ. ಅಥವಾ ನಾನು ರಾತ್ರಿ 11 ಗಂಟೆವರೆಗೂ ಸ್ಟ್ರೀಮ್ ನೋಡ್ತಾನೆ ಇರ್ತೀವಿ. ರಿಡೀಮ್ ಕೋಡ್ ಏನಾದರೂ ಕೊಟ್ಟರೆ ನಾನು ನಾಳೆ ಬೆಳಗ್ಗೆ ವಿಡಿಯೋದಲ್ಲಾಗಿರ್ಬೋದು ಅದು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ನಾನು ರಿಡೀಮ್ ಕೋಡ್ನ ಹಾಕ್ತೀನಿ ಫ್ರೆಂಡ್ಸ್. ಹಾಗೆಯೇ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ, ನಿಮಗೆಲ್ಲ ಹೇಳಿದ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಅದಕ್ಕೋಸ್ಕರನೇ ಇವತ್ತಿನ ಒಂದು ವಿಡಿಯೋನ ಮುಗಿಸ್ಬಿಡ್ತೀನಿ ಫ್ರೆಂಡ್ಸ್. ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ರಾಕಿ ಗೇಮ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವು, ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ಬಿಡೋಣ. ಟೇಕ್ ಕೇರ್, ಬಾಯ್ ಬಾಯ್, ಸೀ ಯು ಟಾಟಾ ಫ್ರೆಂಡ್ಸ್.